नमस्कार एल्लरिगू ಈ ವಿಡಿಯೋದಲ್ಲಿ ನಾನು ನಿಮಗೆ ಎಂಸಿಸಿ ಮತ್ತೆ ಮೇಲೆ ಕೇಕ್ ಸಂಬಂಧಪಟ್ಟ ಹಾಗೆ ಡಿಫರೆನ್ಸ್ ಹೇಳಕ್ಕೆ ಹೋಗ್ತಾ ಇದ್ದೇನೆ ಐದು ಮುಖ್ಯವಾದಂತ ಡಿಫರೆನ್ಸ್ ಆಕ್ಚುಲಿ ಡಿಫರೆನ್ಸ್ ಬಹಳಷ್ಟು ಬರುತ್ತೆ ಐದು ಮುಖ್ಯವಾದಂತ ಡಿಫರೆನ್ಸ್ ಹೇಳಕ್ಕೆ ಹೋಗ್ತಾ ಇದ್ದೇನೆ ಓಕೆ ಸೋ ವಿಡಿಯೋ ಚೆನ್ನಾಗಿ ಅನ್ಸಿದ್ರೆ ಮಾತ್ರ ಲೈಕ್ ಮಾಡ್ಕೊಳ್ಳಿ ಸೋ ಮೊದಲನೇ ಡಿಫರೆನ್ಸ್ ಏನಪ್ಪ ಅಂತಂದ್ರೆ ನೋಡಿ ಇಲ್ಲಿ ಎಂಸಿಸಿ ಅಲ್ಲಿ ರಿಜಿಸ್ಟ್ರೇಷನ್ ಮತ್ತೆ ಮೇಲೆ ಚಾಯ್ಸ್ ಫಿಲ್ಲಿಂಗ್ ಎರಡು ಸೈಮಲ್ಟೇನಿಯಸ್ಲಿ ಮಾಡಬಹುದು ಆಕ್ಚುಲಿ ಏನಪ್ಪ ಅಂದ್ರೆ 2 ಡೇಸ್ ರಿಜಿಸ್ಟ್ರೇಷನ್ ಮಾತ್ರ ಇಟ್ಟಿರ್ತಾರೆ ನೆಕ್ಸ್ಟ್ ಉಳಿದ ದಿನಗಳಲ್ಲಿ ರಿಜಿಸ್ಟ್ರೇಷನ್ ಮತ್ತೆ ಚಾಯ್ಸ್ ಫಿಲ್ಲಿಂಗ್ ಇಲ್ಲಿ ಮಾಡ್ಕೊಳ್ಳಬಹುದು ಸೈಮಲ್ಟೇನಿಯಸ್ಲಿ ಇಲ್ಲಿ ನಾವು ಆಪ್ಷನ್ ಅಂತ ಏನೋದಲ್ಲ ಇಲ್ಲಿ ಚಾಯ್ಸ್ ಫಿಲ್ಲಿಂಗ್ ಅಂತ ಕರೀತೀವಿ ಎಂಸಿಸಿ ನಲ್ಲಿ ಬಟ್ ಕೆಇ ಬಂದಾಗ ರಿಜಿಸ್ಟ್ರೇಷನ್ ಮತ್ತೆ ಮೇಲೆ ಆಪ್ಷನ್ ಎಂಟ್ರಿ ಸೆಪರೇಟ್ ಬರುತ್ತೆ ಮೊದಲೆಲ್ಲ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳಬೇಕು ಡಾಕ್ಯುಮೆಂಟ್ ವೆರಿಫಿಕೇಶನ್ ಆಗುತ್ತೆ ನಂತರ ಒಂದು ಸ್ಕೆಡ್ಯೂಲ್ ಕೊಡ್ತಾರೆ ಆಪ್ಷನ್ ಎಂಟ್ರಿ ಸ್ಟಾರ್ಟ್ ಆಗುತ್ತೆ ಅದು ಯಾವುದ್ಲಿ ಕೆಇ ನಲ್ಲಿ ಆಗುತ್ತೆ ಇಲ್ಲ ಅಂಗಲ್ಲ ರಿಜಿಸ್ಟ್ರೇಷನ್ ಚಾಯ್ಸ್ ಫಿಲ್ಲಿಂಗ್ ಸೈಮಲ್ಟೇನಿಯಸ್ಲಿ ಆಗುತ್ತೆ ಓಕೆ ಇಲ್ಲಿ ರಿಜಿಸ್ಟ್ರೇಷನ್ ನಂತರ ಡಾಕ್ಯುಮೆಂಟ್ ವೆರಿಫಿಕೇಶನ್ ನಂತರ ಆಪ್ಷನ್ ಎಂಟ್ರಿ ಇಲ್ಲಿ ರಿಜಿಸ್ಟ್ರೇಷನ್ ಚಾಯ್ಸ್ ಫಿಲ್ಲಿಂಗ್ ರಿಸಲ್ಟ್ ಬಂದ ನಂತರ ಡಾಕ್ಯುಮೆಂಟ್ ವೆರಿಫಿಕೇಶನ್ ಈ ರೀತಿ ಕಂಟಿನ್ಯೂಸ್ಲಿ ಆಗುತ್ತೆ ಓಕೆ ಅರ್ಥ ಆಯ್ತು ಅಂತ ಹೇಳ್ತಾ ಆಮೇಲೆ ಎಂಸಿಸಿ ನಲ್ಲಿ ಸೆಕ್ಯೂರಿಟಿ ಡಿಪಾಸಿಟ್ ಇರುತ್ತೆ ಆಲ್ ಇಂಡಿಯಾ ಕೋಟಕ್ಕೆ ಡಿಪಾಸಿಟ್ ಇರುತ್ತೆ ಮತ್ತೆ ಆಮೇಲೆ ಈ ಒಂದು ಒಂದು ಡೀಮ್ಡ್ ಯೂನಿವರ್ಸಿಟಿ ಸಂಬಂಧಪಟ್ಟಾಗನೂ ಸಹ ನಿಮಗೆ ಸೆಕ್ಯೂರಿಟಿ ಡಿಪಾಸಿಟ್ ಮಾಡಬೇಕಾಗುತ್ತೆ ಓಕೆ ಅದಕ್ಕೆ ರೀಫಂಡ್ ಯೂಸಲಿ ಸೀಟ್ ಸಿಕ್ಕಿದ್ಲ ಅಂತಂದ್ರೆ ರೀಫಂಡ್ ಆಗುತ್ತೆ ಸೀಟ್ ಮೊದಲನೇ ರೌಂಡಿಗೆ ಸಿಕ್ಕಿದ್ರೆ ಬಿಟ್ರೆ ರೀಫಂಡ್ ಆಗುತ್ತೆ ಸೆಕೆಂಡ್ ಥರ್ಡ್ ರೌಂಡಿಗೆ ಸೀಟ್ ಸಿಕ್ಕಿದ್ದು ಒಂದು ವೇಳೆ ನೀವು ಬಿಟ್ರೆ ನಿಮಗೆ ರೀಫಂಡ್ ಆಗೋದಿಲ್ಲ ಕೊನೆಯ ರೌಂಡಲ್ಲಿ ಒಂದು ವೇಳೆ ಸಿಕ್ಕಿದ್ರೆ ನೀವು ಹೋಗಲಿಲ್ಲಪ್ಪ ಅಂದ್ರೆ 2 ಇಯರ್ ನಿಮಗೆ ಬ್ಯಾನ್ ಮಾಡ್ತಾರೆ ಎಂಸಿಸಿ ಇಂದ ಆಮೇಲೆ ಕೆಇ ನಲ್ಲಿ ಬಂದಾಗ ಯಾವ ರೀತಿ ಸೆಕ್ಯೂರಿಟಿ ಡಿಪಾಸಿಟ್ ಅಂತ ಒಟ್ಟಾಗಿ ನಿಮಗೆ ಇಲ್ಲಿರೋದಿಲ್ಲ ಓಕೆ ಇನಿಷಿಯಲಿ ಯಾವ ರೀತಿ ನಿಮಗೆ ಸೆಕ್ಯೂರಿಟಿ ಡಿಪಾಸಿಟ್ ಕೆಇ ನಲ್ಲಿ ತಗೋದಿಲ್ಲ ಆಮೇಲೆ ಮೂರನೇ ಮೇಜರ್ ಡಿಫರೆನ್ಸ್ ಯಾವಾಗ ಎಂಸಿಸಿ ಅಂತೀವೋ ಆಲ್ ಇಂಡಿಯಾ ಕೋಟ್ ಆಗಿರಬಹುದು ಜಿಪ್ಮರ್ ಆಗಿರಬಹುದು ಮತ್ತೆ ಆಮೇಲೆ ಇಲ್ಲಿ ಆಕ್ಚುಲಿ ಏಮ್ಸ್ ಅಂತ ಇತ್ತು ರಿಮೂವ್ ಆಗಿದೆ ಅನ್ಕೋತೀನಿ ಇಲ್ಲಿ ಮಾಡೋಣ ಬರೀತೀನಿ ಇಲ್ಲಿ ಏಮ್ಸ್ ಹ್ಯಾಂಡ್ ರೈಟಿಂಗ್ ಕಲಿ ಲಕ್ಷ ಕೊಡಬೇಡ ಯಾಕಪ್ಪ ಅಂತಂದ್ರೆ ಮೊದಲೆಲ್ಲ ಆಕ್ಚುಲಿ 1 to 12 ವರೆಗೂ ಚೆನ್ನಾಗಿದ್ವು ಇಂಜಿನಿಯರಿಂಗ್ ಆದ್ಮೇಲೆ ಸ್ವಲ್ಪ ಹಾಳಾದ್ವು ಆಮೇಲೆ ಎಂಟೆಕ್ ಮೇಲೆ ಪುರಾಣೇ ಹಾಳಾಯ್ತು ಯಾಕಂದ್ರೆ ಸ್ಪೀಡ್ ಬರೆಯೋ ಚೆಕ್ಕರ್ನಲ್ಲಿ ಸೊ ಈ ರೀತಿ ಆಗಿಬಿಟ್ಟಿದೆ ಓದ್ತೇನೆ ನಾನು ನಿಮಗೆ ಅರ್ಥ ಆಗುತ್ತೆ ಅನ್ಕೋತೀನಿ ಥರ್ಡ್ ಆಲ್ ಇಂಡಿಯಾ ಕೂಟ ಡೀನ್ ಮತ್ತು ಏಮ್ಸ್ ಅಲ್ಲಿ ಜಿಪ್ಮರ್ ಆಗಿರೋದಕ್ಕೆ ಸಂಬಂಧಪಟ್ಟಾಗಿ ಮತ್ತು ಇನ್ನೂ ಬೇರೆ ಇದೆ ನಿಮಗೆ ಅಷ್ಟೊಂದು ಬೇಕಾಗೋದಿಲ್ಲ ದೆನ್ನಿ ಯೂನಿವರ್ಸಿಟಿ ಆಗಿರ್ಬೋದು ಅಲಿಗರ್ ಮುಸ್ಲಿಂ ಯೂನಿವರ್ಸಿಟಿ ಆಗಿರ್ಬೋದು ಅದನ್ನು ಇಲ್ಲಿ ಮೆನ್ಷನ್ ಮಾಡ್ತಾ ಇಲ್ಲ ಆಲ್ ಇಂಡಿಯಾ ಕೂಟ ಡೀಮ್ಡ್ ಆಗಲಿ ಏಮ್ಸ್ ಆಗಲಿ ಜಿಪ್ಮರ್ ಅಂತ ವರ್ಡ್ ಬಂದಾಗ ನೀವು ಎಂಸಿಸಿ ಮುಖಾಂತರ ಸೀಟ್ನ ತೆಗೆದುಕೊಳ್ಬೋದು ಬಟ್ ಕೆಇನಲ್ಲಿ ಗೌರ್ಮೆಂಟ್ ಕಾಲೇಜ್ ಇರುತ್ತೆ ಪ್ರೈವೇಟ್ ಕಾಲೇಜಸ್ ಬರುತ್ತೆ ಪ್ರೈವೇಟ್ ಯೂನಿವರ್ಸಿಟಿ ಬರುತ್ತೆ ಓಕೆ ಈ ಕೆಇನಲ್ಲಿ ಮತ್ತೆ ಪ್ರೈವೇಟಲ್ಲಿ ನಿಮಗೆ ಗೌರ್ಮೆಂಟ್ ಕೋಟ ಸಹ ಇರುತ್ತೆ ಮತ್ತೆ ಕೆಲವರು ಯೂಸಲಿ ಪ್ರೈವೇಟ್ ಯೂನಿವರ್ಸಿಟಿ ಕಾಮನ್ಲಿ ಪ್ರೈವೇಟ್ ಯೂನಿವರ್ಸಿಟಿ ಸಹ ಗೌರ್ಮೆಂಟ್ ಕೋಟ ಇರುತ್ತೆ ಒಟ್ಟಾಗಿ ಈ ಮೂರು ಟೈಪ್ ಕಾಲೇಜಸ್ ನಿಮಗೆ ಅಡ್ಮಿಷನ್ ಮಾಡ್ಕೊಳ್ಬೇಕು ಅಂತಂದ್ರೆ ನಿಮಗೆ ಕೆಇ ಮುಖಾಂತರ ಮಾಡ್ಕೊಳ್ಬೇಕು ಬಟ್ ಇಲ್ಲಿ ನಿಮಗೆ ಎಕಿ ಮತ್ತೆ ಡೀಮ್ಡ್ ಯೂನಿವರ್ಸಿಟಿ ಎಎಂಸ್ ಆಗಿ ಜಿಪಾರ್ ಮೂಲಕ ಮಾಡ್ಕೊಳ್ಬೇಕಂದ್ರೆ ಕಂಪಲ್ಸರಿ ಎಎಂಸಿಸಿ ನಲ್ಲಿ ರಿಜಿಸ್ಟ್ರೇಷನ್ ಮಾಡ್ಕೊಳ್ಬೇಕು ಎಂಸಿಸಿ ನಲ್ಲಿ 4 ರೌಂಡ್ ಬರ್ತವೆ ಫಸ್ಟ್ ರೌಂಡ್ ಸೆಕೆಂಡ್ ರೌಂಡ್ ಮಾಪ್ ಅಪ್ ರೌಂಡ್ ಸ್ಟೇ ವೇಕೆನ್ಸಿ ರೌಂಡ್ ಅಂತ ಬಟ್ ನಮ್ಮ ಹತ್ರ ಏನಪ್ಪಾ ಅಂದ್ರೆ 3 ರೌಂಡ್ ಬರ್ತವೆ ಫಸ್ಟ್ ರೌಂಡ್ ಸೆಕೆಂಡ್ ರೌಂಡ್ ಕೊನೆಗೆ ಮಾಪ್ ಅಪ್ ರೌಂಡ್ ಅಂತ ಓಕೆ ಆಮೇಲೆ ಇಲ್ಲಿ ನೋಡಬಹುದು ರಿಜಿಸ್ಟ್ರೇಷನ್ ಇಲ್ಲಿ ನಾವು ಮಾತಾಡಿದಾಗ ರಿಜಿಸ್ಟ್ರೇಷನ್ ಇಲ್ಲಿ ಏನಾಗುತ್ತೆ ಅಂದ್ರೆ ಎಂಸಿಸಿ ನಲ್ಲಿ ಯಾವಾಗ ಬೇಕಾದರೂ ಮಾಡ್ಕೋಬಹುದು ಮೊದಲನೇ ರೌಂಡಿಗೆ ಮಾಡ್ಕೋತೀರಾ ಮಿಸ್ ಆಯ್ತಾ ಬೇಡ ಎರಡನೇ ರೌಂಡಿಗೆ ಬೇಕಾದ್ರೂ ರಿಜಿಸ್ಟ್ರೇಷನ್ ಮಾಡಿ ಎಂಟ್ರಿ ಮಾಡ್ಕೊಳ್ಬಹುದು ಥರ್ಡ್ ರೌಂಡಿಗೆ ಬೇಕಾದ್ರೂ ರಿಜಿಸ್ಟ್ರೇಷನ್ ಬೇಕಾದ್ರೂ ಮಾಡ್ಕೊಳ್ಬಹುದು ಸ್ಟೇ ವೇಕೆನ್ಸಿ ಬೇಕಾದ್ರೂ ರಿಜಿಸ್ಟ್ರೇಷನ್ ಬೇಕಾದ್ರೂ ಮಾಡ್ಕೊಳ್ಬಹುದು ಓಕೆ ಅಂದ್ರೆ ರಿಜಿಸ್ಟ್ರೇಷನ್ ಎನಿ ಟೈಮ್ ಬೇಕಾದ್ರೂ ಮಾಡ್ಕೊಳ್ಬಹುದು ಬಟ್ ಕೆಇ ನಲ್ಲಿ ಬಂದಾಗ ರಿಜಿಸ್ಟ್ರೇಷನ್ ಫಸ್ಟ್ ರೌಂಡಿಗೆ ಮಾಡ್ಕೊಳ್ಬೇಕಾಗುತ್ತೆ ಮಾಪ್ ಅಪ್ ರೌಂಡಿಗೆ ಕೊನೆಗೆ ಬಿಡ್ತಾರೆ ಮತ್ತೆ ಒಟ್ಟಾಗಿ ಇಲ್ಲಿ ನೀವು ರಿಜಿಸ್ಟ್ರೇಷನ್ ಫಸ್ಟಿಗೆ ಮಾಡ್ಕೊಂಡ್ರೆ ಸೆಕೆಂಡ್ ರೌಂಡಿಗೆ ನೀವು ಎಲಿಜಿಬಲ್ ಆಗ್ತಿರ ಇಲ್ಲಾಂದ್ರೆ ಇಲ್ಲಾಂದ್ರೆ ಎಲಿಜಿಬಲ್ ಆಗೋದಿಲ್ಲ ಅದೇ ರೀತಿ ಚಾಯ್ಸ್ ಫಿಲ್ಲಿಂಗ್ ಇಲ್ಲಿ ಎಲ್ಲಿ ಬೇಕಾದರೂ ಫಸ್ಟ್ ರೌಂಡಿಗೆ ಮಾಡ್ಬೋದು ಸೆಕೆಂಡ್ ರೌಂಡಿಗೆ ಮಾಡ್ಬೋದು ಥರ್ಡ್ ರೌಂಡಿಗೆ ಇವನ್ ಚಾಯ್ಸ್ ಫೋರ್ತ್ ರೌಂಡಿಗೆ ಸಹ ಚಾಯ್ಸ್ ಫಿಲ್ಲಿಂಗ್ ಮಾಡಬೇಕಾಗುತ್ತೆ ಅಂದರೆ ಮೊದಲನೇ ಸಲ ಚಾಯ್ಸ್ ಫಿಲ್ಲಿಂಗ್ ಮಾಡಿದ್ರೆ ಅದೇ ಕಂಟಿನ್ಯೂ ಆಗೋದಿಲ್ಲ ಸೆಕೆಂಡ್ ರೌಂಡಿಗೆ ಕಂಪಲ್ಸರಿ ಚಾಯ್ಸ್ ಫಿಲ್ಲಿಂಗ್ ಮಾಡಬೇಕು ಥರ್ಡ್ ರೌಂಡಿಗೆ ಎಂಸಿಸಿನಲ್ಲಿ ಕಂಪಲ್ಸರಿ ಚಾಯ್ಸ್ ಫಿಲ್ಲಿಂಗ್ ಮತ್ತೆ ಮಾಡಬೇಕು ಸ್ಟೇ ವೇಕೆನ್ಸಿಗೆ ಮತ್ತೆ ಚಾಯ್ಸ್ ಫಿಲ್ಲಿಂಗ್ ಮಾಡಬೇಕು ಮೊದಲೇನು ಮಾಡ್ತೀವಿ ಎಲ್ಲ ಡಿಲೇಟ್ ಆಗಿರುತ್ತೆ ಬಟ್ ನಮ್ಮ ಹತ್ರ ಹಂಗಾಗೋದಿಲ್ಲ ಇಲ್ಲಿ ಕೆಇನಲ್ಲಿ ಏನಾಗತ್ತಂದ್ರೆ ಫಸ್ಟ್ ರೌಂಡಿಗೆ ಏನು ಮಾಡ್ತಾರೋ ಅದೇ ಸೆಕೆಂಡ್ ರೌಂಡಿಗೆ ಹೋಗುತ್ತೆ ಸೆಕೆಂಡ್ ರೌಂಡಿಗೆ ಏನಾದರೂ ಮತ್ತೆ ಚಾಯ್ಸ್ ಆಪ್ಷನ್ ಎಂಟ್ರಿ ಮಾಡ್ತೀನಿ ಮತ್ತೆ ಹೆಚ್ಚಿನ ಕಾಲೇಜ್ ಆ್ಯಡ್ ಮಾಡ್ತಂದ್ರೆ ಈ ಒಂದು ಕೆಇನಲ್ಲಿ ಅಲೋ ಮಾಡೋದಿಲ್ಲ ಓಕೆ ಬಟ್ ಮಾಪ್ ಅಪ್ ರೌಂಡ್ ಯೂಸಲಿ ಆಫ್ಲೈನ್ ಇರುತ್ತೆ ಅಲ್ಲಿ ಇಲ್ಲಿ ಮಾಪ್ ಅಪ್ ರೌಂಡ್ ಆನ್ಲೈನ್ ಇರುತ್ತೆ ಸ್ಟೇ ವೇಕೆನ್ಸಿನೂ ಆನ್ಲೈನ್ ಇರುತ್ತೆ ಬಟ್ ಇಲ್ಲಿ ಯಾವುದೇ ರೀತಿ ನಿಮಗೆ ಮಾಪ್ ಅಪ್ ರೌಂಡ್ ಯೂಸಲಿ ಆನ್ಲೈನ್ ಇರೋದಿಲ್ಲ ಆಫ್ಲೈನ್ ಇರುತ್ತೆ ನಿಮಗೆ ಕೆಇ ಮಲೇಶ್ವರಂ ಬ್ಯಾಂಗ್ಳೂರಿಗೆ ವಿಸಿಟ್ ಮಾಡಬೇಕಾಗುತ್ತೆ ಅಲ್ಲಿ ನಿಮಗೆ ಸ್ಕ್ರೀನ್ ಮೇಲೆ ತೋರಿಸ್ತಾರೆ ಯಾವೆಲ್ಲ ಸೀಟ್ ಉಳಿದೇ ಅಂತ ಅಲ್ಲಿ ಯಾವ ರೀತಿ ವೆರಿಫಿಕೇಶನ್ ಮಾಡ್ಕೊಳ್ತಾ ಇದ್ರು ನೋಡಿ ಈ ರ್ಯಾಂಕಿಂಗ್ ವೈಸ್ ಅದನ್ನ ಅನ್ಕೋ ಅದೇ ರೀತಿ ನಿಮಗೆ ರ್ಯಾಂಕಿಂಗ್ ವೈಸಲ್ಲಿ ಕರೀತಾರೆ ಯಾವೆಲ್ಲ ಸೀಟಲ್ಲಿ ಇದೆ ಅಂತ ತೋರಿಸ್ತಾರೆ ನಿಮಗೆ ಓಕೆ ಅಂದರೆ ಮಾತ್ರ ನೀವು ಸೀಟ್ನ ತೆಗೆದುಕೊಳ್ಳೋದು ನಿಮ್ಗೆ ಇಷ್ಟ ಇದ್ದಿಲ್ಲ ಅಂದರೆ ಬಿಟ್ಟು ಬರ್ಬೋದು ಓಕೆ ನಿಮ್ಮ ಸೆಲೆಕ್ಷನ್ ಮೇಲೆ ಡಿಪೆಂಡ್ ಇರುತ್ತೆ ಅಲ್ಲಿಯೂ ಸಹ ಓಕೆ ಇದು ಮೇಜರ್ ಡಿಫ್ರೆನ್ಸ್ ಇದೆ ಫೈನ್ ಅರ್ಥ ಆಯ್ತು ಅನ್ಕೋತಾ ಇದ್ದೀನಿ ಭಾಳ ಜನ ಸೇಮ್ ಡಿಫ್ರೆನ್ಸ್ ಕೇಳ್ತಾ ಇದ್ರು ಅದಕ್ಕೆ ನಿಮಗೆ ವಿಡಿಯೋ ಮಾಡಿದ್ದೇನೆ ನೆನ್ಪಿಟ್ಕೊಳ್ಳಿ ಎಂಸಿಸಿ ಫಸ್ಟ್ ಒಂದು ರಿಜಿಸ್ಟ್ರೇಷನ್ ಮಾಡ್ಕೊಂಡು ಆಗಿಲ್ಲ ಅಂದ್ರೆ ಪರವಾಗಿಲ್ಲ ಸೆಕೆಂಡ್ ಮಾಡ್ಕೊಳ್ಳಿ ಸೆಕೆಂಡ್ ಆಗಿಲ್ಲ ಅಂದ್ರೂ ಪರವಾಗಿಲ್ಲ ಥರ್ಡ್ ಮಾಡ್ಕೊಳ್ಳಿ ಆಗಿಲ್ಲ ಲಾಸ್ಟಿಗೆ ಫೈನಲಿ ಸ್ಟೇ ವೇಕೆನ್ಸಿಗೂ ಡೈರೆಕ್ಟ್ಲಿ ರಿಜಿಸ್ಟ್ರೇಷನ್ ಮಾಡಬಹುದು ನೀವು ಅಲ್ಲಿ